ಬೆಂಗಳೂರಿನಲ್ಲಿ ರಾಜಸ್ಥಾನದ ಬಟ್ಟೆ ವ್ಯಾಪಾರಿ ಜಿತೇಂದ್ರ ಸಿಂಗ್ ಅರೆಸ್ಟ್ ಆಗಲಾಗಿದೆ ಅರೆಸ್ಟ್ ಮಾಡಿದ್ದಾರೆ ಫೇಸ್ಬುಕ್ ಮೂಲಕ ಯುವತಿಯನ್ನ ಛೂಬಿಟ್ಟಿತ್ತು ಐಎಸ್ಐ ಪಾಕ್ ಮೂಲದ ಯುವತಿಯ ಮೂಲಕವಾಗಿ ಐಎಸ್ಐ ಇವನನ್ನ ಬಲೆಗೆ ಹಾಕೊಂಡಿತ್ತು ಪಾಕ್ನ ಗೂಢಾಚಾರ ಸಂಸ್ಥೆ ಐಎಸ್ಐ ಮಾಡಿದಂತ ಪಿತೂರಿ ಇದು ಭಾರತದ ಸೇನಾ ಮಾಹಿತಿಗಳನ್ನು ಕದಿಯೋಕೆ ಹುನ್ನಾರವನ್ನು ನಡೆಸಿರೋದು ರಾಜಸ್ಥಾನ ಮೂಲದ ಬಟ್ಟೆ ವ್ಯಾಪಾರಿ ಯುವತಿ ಅವಳ ಮೂಲಕವಾಗಿ ಐಎಸ್ಐ ಜಿತೇಂದ್ರ ಸಿಂಗ್ನನ್ನ ಬಳಸಿಕೊಂಡು ಸೇನೆಯ ಒಂದಿಷ್ಟು ಮಾಹಿತಿಯನ್ನು ಕದಿಯೋಕೆ ಒಂದಿಷ್ಟು ಪ್ರಯತ್ನವನ್ನು ಪಟ್ಟಿದ್ದಾನೆ ಈ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳ ಲಭ್ಯ ಆದ ನಂತರ ಈಗ ಅರೆಸ್ಟ್ ಮಾಡಿದ್ದಾರೆ ರಾಜಸ್ಥಾನದ ಮೂಲದ ಬಟ್ಟೆ ವ್ಯಾಪಾರಿ ಯುವತಿ ಸೊ ಅವಳ ಮೂಲಕವಾಗಿ ಗಾಳವನ್ನು ಹಾಕಿದರು ಬೆಂಗಳೂರಿನಲ್ಲಿದ್ದಂಥ ಜಿತೇಂದ್ರ ಸಿಂಗ್ ಏನಿದ್ದಾನೆ ಇವನು ತಾನು ಸೇನೆಯ ಅಧಿಕಾರಿ ಅನ್ನೋ ರೀತಿಯಲ್ಲಿ ಅದನ್ನು ಡ್ರೆಸ್ಸನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದ ಯಾರಾದರೂ ಕೇಳಿದ್ರೆ ನಾನು ಸೇನೆಯಲ್ಲಿರುವಂಥವನು ಅಂತೇಳಿ ಫೋಟೋ ಎಲ್ಲ ತಕ್ಕೊಂಡು ಓಡಾಡ್ತಾ ಇದ್ದ ಅವನನ್ನು ತುಂಬಾ ನಿಗಾ ಇಟ್ಟು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದಾಗ ಇವನಿಗೆ ಐ ಎಸ್ ಐ ನಂಟಿರುವಂಥದ್ದು ಬೆಳಕಿಗೆ ಬಂದಿದೆ ಆ ನಂಟ್ ಹೇಗೆ ಬಂತು ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂಥ ಯುವತಿಯ ಮೂಲಕವಾಗಿ ಬಂತು ಯುವತಿ ಯಾರು ಅಂತಂದ್ರೆ ರಾಜಸ್ಥಾನದಲ್ಲಿ ಬಟ್ಟೆ ವ್ಯಾಪಾರಿ ಇವಳಿಗೆ ಹೇಗೆ ಲಿಂಕ್ ಬಂತಂದರೆ ಐ ಎಸ್ ಐ ಇವಳನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಇವಳ ಮೂಲಕವಾಗಿ ಇವನನ್ನು ಕಾಂಟ್ಯಾಕ್ಟ್ ಮಾಡಿರೋದು ಸೊ ದೇಶದಲ್ಲಿರುವಂಥ ಹಲವು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನ ಮಾಡಿದ್ದಾರೆ ಸೇನೆಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿಕೊಂಡಿದೆ ಏನು ಪ್ರಯೋಜನ ಯಾವ್ಯಾವ ಭಾಗದಲ್ಲಿ ಸೇನೆಯ ಕಟ್ಟಡಗಳಿವೆಯೋ ಯಾವ್ಯಾವ ಭಾಗದಲ್ಲಿ ಸೇನೆಯ ಯಾವ ವಿಭಾಗಗಳಿವೆಯೋ ಇವೆಲ್ಲ ಮಾಹಿತಿಗಳನ್ನು ನೋಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಅಲ್ಲೇನಿರುತ್ತೆ ಯಾವ ರೀತಿಯಾಗಿ ಇವೆಲ್ಲ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಈಗ ಐ ಎಸ್ ಐ ಇವರ ಮೂಲಕವಾಗಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಸೊ ಇವನೊಬ್ಬನೇನಾ ಅಂತಂದರೆ ಇಲ್ಲ ಈ ರೀತಿಯಾಗಿ ದೇಶದ ಹಲವು ಭಾಗಗಳಲ್ಲಿ ಹಲವರು ಇದ್ದೇ ಇರ್ತಾರೆ ಅವರನ್ನು ಹುಡುಕಿ ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಸೊ ಪಾಕಿಸ್ತಾನದ ಐ ಎಸ್ ಐ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿರುವಂಥವನು ಸೊ ಪಾಕ್ ಗೂಢಾಚಾರಿ ಇಲ್ಲಿ ಅವನೇ ಇವನನ್ನೇ ಬಳಸ್ಕೊಂಡಿರೋ ಸ್ಲೀಪರ್ ಸೆಲ್ ಅಂತ ಏನು ಕರೀತಾರೆ ಹಾಗೆ ಇವನನ್ನು ಗೂಢಾಚಾರಿ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಐ ಎಸ್ ಐ ಆಫೀಸರ್ಸ್ಗಳ ಜೊತೆ ನಂಟನ್ನು ಹೊಂದಿರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ ಸೊ ಈ ಯುವತಿಯ ಮೂಲಕವಾಗಿ ಇವನನ್ನು ಖಡ್ಡಾಕೆ ಕೆಡುಕೊಂಡಿದ್ರು ಸೊ ಅವನು ನೇರವಾಗಿ ಅಲ್ಲಿಗೆ ಕಾಂಟ್ಯಾಕ್ಟಲ್ಲಿದ್ದ ಐ ಎಸ್ ಐ ಆಫೀಸರ್ಗೆ ವಾಟ್ಸಪ್ ಮೆಸೇಜ್ ಮತ್ತು ವಿಡಿಯೋ ಕಾಲನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಯಾಕೆ ಅಂತಂದರೆ ಅದು ಯಾವುದೂ ಕೂಡ ಗೊತ್ತಾಗಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಈಗ ಗೂಢಾಚಾರಿಯನ್ನು ಬಂಧಿಸಲಾಗಿದೆ ಇವನಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ನೋಡಿ ಮಿಲಿಟರಿ ಏರಿಯಾದ ಫೋಟೋ ಮತ್ತು ಮಾಹಿತಿಯನ್ನು ಕೊಡ್ತಾ ಇದ್ದ ಯಾವ ಮಿಲಿಟರಿ ಮತ್ತು ಏನು ಏರ್ಫೋರ್ಸಿಗೆ ಸಂಬಂಧಪಟ್ಟದ್ದ ನೇವಿಗೆ ಸಂಬಂಧಪಟ್ಟಂಥದ್ದಾ ಅಥವಾ ಭೂಸೇನೆಗೆ ಸಂಬಂಧಪಟ್ಟಂಥದ್ದಾ ಇವೆಲ್ಲ ಮಾಹಿತಿಯನ್ನು ಯಾತಕ್ಕಿದೆ ಅದು ಕಟ್ಟಡ ಅಲ್ಲಿ ಅಲ್ಲೇನು ನಡೆಯುತ್ತೆ ಇವೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರ್ತಾರೆ ಅಂತಾರಾಷ್ಟ್ರೀಯ ಬಾರ್ಡರ್ಗಳ ವಿಡಿಯೋ ಫೋಟೋವನ್ನು ರವಾನಿಸ್ತಾ ಇದ್ದಾಯಿತಾ ರಾಜಸ್ಥಾನದ ಮೂಲದಿಂದ ಬಂದಂತವನು ಆ ಯುವತಿಯು ಕೂಡ ರಾಜಸ್ಥಾನದವಳು ಅವಳ ಮೂಲಕವಾಗಿ ಇವನ ಕಾಂಟ್ಯಾಕ್ಟನ್ನು ಅನ್ನು ಐ ಎಸ್ ಐಗೆ ಮಾಡಿಸಿಕೊಡ್ತಾರೆ ಐ ಎಸ್ ಐಗೆ ಏನು ಬೇಕಾಗಿರುತ್ತೋ ಎಲ್ಲ ಮಾಹಿತಿಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ ಸೊ ಆರ್ಮಿ ಆಫೀಸರ್ ಕ್ಯಾಪ್ಟನ್ ರೀತಿ ಬಟ್ಟೆಯನ್ನು ಹಾಕ್ತಾ ಇದ್ದ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲಿ ಏನು ಅಂತಂದ್ರೆ ಒಂದು ಗೌರವ ಆ ಯೂನಿಫಾರ್ಮನ್ನ ನೋಡಿದಾಗ ತುಂಬಾ ಗೌರವ ಬರುತ್ತೆ ಯಾರಾದರೂ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಕ್ಕೆ ಹೋಗಲ್ಲ ಯಾರೋ ಇರಬಹುದು ಏನು ಆಫೀಸರ್ಸ್ಗಳು ಲೆವೆಲಲ್ಲಿ ಅಲ್ಲಿ ಅಂತ ಹೇಳಿ ಸೊ ಹಾಗೆ ಇವನು ಆರ್ಮಿ ಆಫೀಸರ್ ಕ್ಯಾಪ್ಟನ್ ರೀತಿ ಬಟ್ಟೆಯನ್ನು ಹಾಕಿ ಫೋಟೋಗಳನ್ನು ತೆಗೆಯುವಂತ ಕೆಲಸ ಮಾಡ್ತಾ ಇದ್ದ ಸೊ ರಾಜಸ್ಥಾನ ಬಾರ್ಮೇರ್ ಮಿಲಿಟರಿ ಸ್ಟೇಷನ್ ಮತ್ತು ಸೇನಾ ವಾಹನಗಳ ಮಾಹಿತಿಯನ್ನ ಕೂಡ ರವಾನೆ ಮಾಡಿದ್ದಾನೆ ಅಂತೆ ರಾಜಸ್ಥಾನದ ಬಾರ್ಮೇರ್ ಮಿಲಿಟರಿ ಸ್ಟೇಷನ್ ಇಂತಹ ಕಿರಾತಕರು ಇರೋದ್ರಿಂದಾನೆ ನಮ್ಮ ದೇಶದ ಒಳಗಡೆಗೆ ಇರುವಂತ ಸೈನಿಕರ ಕಟ್ಟಡಗಳ ಮೇಲೆ ದಾಳಿಯನ್ನು ನಡೆಯುವಂತ ಕೆಲಸಗಳು ನಡೆಯುತ್ತವೆ ಆವಾಗ ಅವಾಗ ನನ್ನ ಸೌದಿಗೆ ನರಸಿಂಹ್ಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ ನರಸಿಂಹಮೂರ್ತಿ ಈಗ ಬರ್ತಾ ಇರುವಂಥ ಮಾಹಿತಿ ಏನು ನರಸಿಂಹಮೂರ್ತಿ ಏನೆಲ್ಲ ಅಪ್ಡೇಟ್ಸ್ಗಳು ಈಗ ಬರ್ತಾ ಇದೆ ಅರುಣ್ಣ ನಿನ್ನೆ ರಾತ್ರಿ ಮೊಹಲ್ಲಾದಲ್ಲಿ ಒಬ್ಬನನ್ನ ಜಿತೇಂದರ್ ಸಿಂಗ್ ಅಂತೇಳಿ ರಾಜಸ್ಥಾನದ ಮೂಲದ ಈತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಸಿ ಸಿ ಬಿ ಪೊಲೀಸರು ಮತ್ತೆ ಸೌತರ್ನ್ ಕಮಾಂಡ್ ಆಫೀಸರ್ಸ್ ಅಂದ್ರೆ ಸೌತರ್ನ್ ಮಿಲಿಟರಿ ಅಧಿಕಾರಿಗಳು ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡ್ತಾರೆ ಕಾರಣ ಇಷ್ಟ ಇಷ್ಟೇ ಈತನನ್ನ ಐ ಎಸ್ ಐನ ಪಾಕಿಸ್ತಾನದ ಐ ಎಸ್ ಐನ ಅಧಿಕಾರಿಗಳು ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಿದೆ ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ಈತನಿಗೆ ಒಬ್ಬ ಯುವತಿ ಪರಿಚಯವಾಗ್ತಾಳೆ ಫೇಸ್ಬುಕ್ ನಲ್ಲಿ ಯುವತಿ ಪರಿಚಯವಾಗಿ ಈತನ ಬಳಿ ನಾನು ಮಿಲ್ಟ್ರಿ ಆಫೀಸರ್ ಅಂತೇಳಿ ಆಕೆ ಹೇಳ್ಕೊಳ್ತಾಳೆ ಆ ಬಳಿಕ ಈತ ಕೂಡ ನಾನು ಮಿಲ್ಟ್ರಿ ಆಫೀಸರ್ ಅಂತೇಳಿ ಹೇಳ್ಕೊಳ್ತಾನೆ ಆ ಬಳಿಕ ಕೆಲ ಫೋಟೋಗಳನ್ನ ಕಳಿಸುವಂತೆ ಹೇಳ್ತಾಳೆ ಅದು ಯಾವುದ್ರ ಫೋಟೋ ಅನ್ನೋದೇ ಆದ್ರೆ ಅಂದ್ರೆ ರಾಜಸ್ಥಾನದ ಆ ಬಾರ್ಮರ್ ಗಡಿ ಜಿಲ್ಲೆ ಏನಿದೆ ಆ ಗಡಿ ಜಿ ಗಡಿ ಜಿಲ್ಲೆಯಲ್ಲಿ ಬರುವಂತಹ ಮಿಲಿಟರಿ ಕ್ಯಾಂಪ್ ಗಳು ಅದರ ಜೊತೆಗೆ ಇಂಟರ್ ನ್ಯಾಷನಲ್ ಬಾರ್ಡರ್ ಗಳು ಮತ್ತೆ ಸೇನಾ ಚಲನವಲನಗಳು ಮತ್ತೆ ಸೇನೆಯ ವೆಹಿಕಲ್ ಮೂವ್ಮೆಂಟ್ಗಳು ಇವೆಲ್ಲವನ್ನ ಕಳಿಸುವಂತೆ ಹೇಳಿರ್ತಾಳೆ ಈ ಕಾರಣಕ್ಕೋಸ್ಕರವೇ ಆತ ಈ ಫೋಟೋಗಳನ್ನ ಅಂದ್ರೆ ಕ್ಯಾಪ್ಟನ್ ರೀತಿಯ ಅಧಿಕಾರಿಯ ಡ್ರೆಸ್ ಅನ್ನ ಹಾಕೊಂಡು ಆ ಬಾರ್ಡರ್ ಗೆ ಹೋಗಿ ಫೋಟೋವನ್ನ ತೆಗೆದುಕೊಂಡು ಈ ಯುವತಿಗೆ ಕಳಿಸುವ ಕೆಲಸವನ್ನ ಮಾಡಿರ್ತಾನೆ ಈ ಯುವತಿ ಯಾರು ಅಂತ ಹೇಳಿ ನೋಡಿದಂತಹ ಸಂದರ್ಭದಲ್ಲಿ ಈಕೆ ಪಾಕಿಸ್ತಾನದ ಐ ಐ ಏಜೆಂಟ್ ಅನ್ನೋದು ಗೊತ್ತಾಗಿದೆ ಆ ಫೋಟೋಗಳು ಇದೀಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದಾವೆ ಅಂದ್ರೆ ಈತ ಯಾರ ಜೊತೆ ಆ ಫೇಸ್ಬುಕ್ ನಲ್ಲಿ ಮಾತನಾಡ್ತಿದ್ನು ಆಕೆ ಮಿಲಿಟರಿ ಅಧಿಕಾರಿ ಅಲ್ಲ ಅಂದ್ರೆ ಆಕೆ ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ನ ಸದಸ್ಯ ಅನ್ನೋದು ಗೊತ್ತಾಗ್ತಿದೆ ಹೀಗಾಗಿ ಆಕೆಯ ಜೊತೆ ಮಾತನಾಡಿದಂತಹ ಈತನನ್ನ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ ಮತ್ತೆ ಈತ ಸಾಕಷ್ಟು ಸೇನೆಯ ಮಾಹಿತಿಗಳನ್ನ ಆಕೆಗೆ ಕೊಡುವ ಮುಖಾಂತರ ಒಂದಷ್ಟು ಸೇನಾ ಭದ್ರತೆಗಳಿಗೆ ಸವಾಲೊಡ್ಡುವ ಕೆಲಸವನ್ನ ಈತ ಮಾಡಿದ್ದಾನೆ ಹೀಗಾಗಿಯೇ ಈತನ ಮೇಲೆ ಕಣ್ಣಿಟ್ಟಿದ್ದಂತಹ ಸೇನೆಯ ಅಧಿಕಾರಿಗಳು ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಇದೇ ಮೊದ್ಲೇನಲ್ಲ ಹಲವಾರು ಬಾರಿ ಇದೇ ರೀತಿಯಾಗಿ ಪಾಕಿಸ್ತಾನದ ಐಎಸ್ಐ ಐ ಇಲ್ಲಿನ ಸೇನೆಯ ಅಧಿಕಾರಿಗಳನ್ನ ಮಿಲಿಟರಿ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡುವ ಕೆಲಸವನ್ನ ಮಾಡ್ತಿರುತ್ತೆ ಅಂದ್ರೆ ಯಾವ ರೀತಿ ಟ್ರ್ಯಾಪ್ ಮಾಡುತ್ತೆ ಅಂತ ಹೇಳಿದ್ರೆ ಅವರ ವೀಕ್ನೆಸ್ ಅನ್ನ ತಿಳಿದುಕೊಳ್ಳೋದು ಆತನಿಗೆ ಹಣಕಾಸಿನ ಬಗ್ಗೆ ಹಣದ ಬಗ್ಗೆ ವ್ಯಾಮೋಹ ಇದೆ ಅಂತ ಹೇಳಿದ್ರೆ ಹಣವನ್ನ ಕೊಟ್ಟು ಟ್ರ್ಯಾಪ್ ಮಾಡೋದು ಅಥವಾ ಇಲ್ಲ ಆತನಿಗೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅದರ ಬಗ್ಗೆ ಆತನಿಗೆ ಏನಾದ್ರು ಆಸಕ್ತಿ ಇದ್ದಂತಹ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಮುಖಾಂತರ ಟ್ರ್ಯಾಪ್ ಮಾಡೋದು ಹೀಗೆ ನಾನಾ ಆಯಾಮಗಳಲ್ಲಿ ಟ್ರ್ಯಾಪ್ ಮಾಡುವ ಕೆಲಸವನ್ನ ಪಾಕಿಸ್ತಾನದ ಐ ಎಸ್ ಐ ಮಾಡ್ತಿದೆ ಇಲ್ಲೂ ಕೂಡ ಇದೇ ರೀತಿಯಾಗಿರೋದು ಈತ ಬಾರ ಬಾರ್ಮರ್ ಅನ್ನುವ ಗಡಿ ಜಿಲ್ಲೆಯವನು ರಾಜಸ್ಥಾನದ ಗಡಿ ಜಿಲ್ಲೆಯವನು ಹೀಗಾಗಿಯೇ ಈತನನ್ನ ಟ್ರ್ಯಾಪ್ ಮಾಡುವ ಕೆಲಸವನ್ನ ಮಾಡಲಾಗಿದೆ ಈತ ಆ ಒಂದು ಗಡಿ ಜಿಲ್ಲೆಯವನಾಗಿರೋದ್ರಿಂದ ಅಲ್ಲಿನ ಕ್ಯಾಂಪ್ ಗಳು ಇವೆಲ್ಲ ಫೋಟೋವನ್ನ ಆಕೆಗೆ ಕಳಿಸುವ ಕೆಲಸವನ್ನ ಸಹ ಮಾಡಿದ್ದಾನೆ ಆ ಈತ ಯಾರ ಜೊತೆ ಯಾವುದೋ ಮಹಿಳೆ ಅಂತೇಳಿ ಫೇಸ್ಬುಕ್ ನಲ್ಲಿ ಪರಿಚಯವಾದಂತಹ ಮಹಿಳೆಯ ಜೊತೆ ಏನು ಮಾತನಾಡಿದ್ದಾನೆ ಆಕೆ ಸಂಪೂರ್ಣವಾಗಿ ಗೊತ್ತಾಗಿರೋ ಮಾಹಿತಿ ಏನಂತ ಹೇಳಿದ್ರೆ ಆಕೆ ಪಾಕಿಸ್ತಾನದ ಐಎಸ್ಐ ಏಜೆಂಟ್ ಅನ್ನೋದು ಬಹುತೇಕ ಬಾರ್ಡರ್ ಜಿಲ್ಲೆ ಬಾರ್ಡರ್ನಲ್ಲಿ ಇರುವಂತಹ ಸಾರ್ವಜನಿಕರು ಮತ್ತೆ ಮಿಲಿಟರಿ ಅಧಿಕಾರಿಗಳನ್ನ ಆಗ್ಗಾಗೆ ಈ ರೀತಿಯಾಗಿ ಟ್ರ್ಯಾಪ್ ಮಾಡುವ ಕೆಲಸವನ್ನ ಐ ಎಸ್ ಐ ಮಾಡ್ತಿರುತ್ತೆ ಇದರಲ್ಲಿ ಇವತ್ತು ಈತ ಕೂಡ ಜಿತೇಂದರ್ ಅಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದಾನೆ ಅಷ್ಟೇ ಬೆಂಗಳೂರಿನ ಜಾಲಿ ಕಟನ್ಪೇಟೆಯ ಜಾಲಿ ಮೊಹಲ್ಲಾದಲ್ಲಿ ಬಟ್ಟೆ ವ್ಯಾಪಾರವನ್ನ ಮಾಡಿಕೊಂಡಿದ್ದ ಆದ್ರೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಆ ಪಾಕಿಸ್ತಾನದ ಐ ಮಹಿಳೆಯ ಜೊತೆ ಈತ ಸಂಪರ್ಕದಲ್ಲಿ ಇದ್ದ ಆ ಟ್ರ್ಯಾಪ್ ಮಾಡುವ ಮಹಿಳೆ ಈತನನ್ನ ಟ್ರ್ಯಾಪ್ ಮಾಡಿ ಒಂದಷ್ಟು ಹಣವನ್ನ ಕೂಡ ಈತನಿಗೆ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿದೆ ಎರಡು ಬಾರಿ ಜಿತೇಂದರ್ನ ಅಕೌಂಟ್ಗೆ ಹಣ ಬಂದಿದೆ ಅದು ಭಾರತ ಮೂಲದ ವ್ಯಕ್ತಿಗಳಿಂದ ಭಾರತ ಮೂಲದ ಅಕೌಂಟ್ ಗಳಿಂದ ಹಣ ಬಂದಿದೆ ಅಂದ್ರೆ ಪಾಕಿಸ್ತಾನದ ಐ ಅಧಿಕಾರಿಗಳು ಐ ಎಸ್ ಐ ಇಲ್ಲಿನ ಕೆಲವರಿಂದ ಹಣ ಹಾಕಿಸುವ ಕೆಲಸವನ್ನ ಮಾಡಿದ್ದಾರೆ ಆ ಹಣ ಎಲ್ಲಿಂದ ಬಂತು ಹೇಗ್ ಬಂತು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಿಲಿಟರಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅರುಣ್ ಓಕೆ ನರಸಿಂಹರ್ತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನಗರಕ್ಕೆ ಬಂದು ಇವನು ಈ ಹಿಂದೆ ಬೇರೆ ಬೇರೆ ರಾಜ್ಯದಲ್ಲಿದ್ದಾಗ ಅಲ್ಲಿದ್ದಂತ ಕೆಲವು ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಗಳ ಫೋಟೋಗ್ರಾಫ್ ಅನ್ನ ತಗೊಂಡು ಕೆಲವು ವಿದೇಶಿಗಳಿಗೆ ಕಳಿಸ್ತಿರೋದ್ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು ಆ ಕಾರಣದಿಂದ ಇವನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಿವಿ ಮತ್ತೆ ಅವನ ವಶದಲ್ಲಿ ನಾವು ಒಂದು ಮಿಲಿಟರಿ ಯುನಿಫಾರ್ಮು ಕೂಡ ನಾವು ಜಪ್ತಿ ಮಾಡಿದಿವಿ ಈ ವ್ಯಕ್ತಿ ಅನಧಿಕೃತವಾಗಿ ಇಂಥ ಮಿಲಿಟರಿ ಯೂನಿಫಾರ್ಮ್ ಅನ್ನ ದುರುಪಯೋಗ ಮಾಡಕ್ಕೆ ಇಟ್ಕೊಂಡಿದ್ದ ಅಂತಾನು ಕೂಡ ನಮ್ಮ ತನಿಖೆಯಿಂದ ಸೊ ಇದು ಒಂದು ಗಂಭೀರವಾದಂಥ ವಿಚಾರ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಾವು ಮಾಡ್ತೀವಿ ಸೊ ಈವರೆಗೆ ಇದರಲ್ಲಿ ಒಬ್ಬನ ನಾವು ದಸ್ತಿಗಿರಿ ಮಾಡಿದ್ದೀವಿ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ ಇವನು ಸೊ ಈಗಷ್ಟೇ ಮಾಹಿತಿ ಸಿಗ್ತಾ ಇದೆ ಇವನ ಬಗ್ಗೆ ಯಾರು ಎತ್ತ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಸಿಗ್ತಾ ಇದೆ ಯುವತಿಯನ್ನು ಬಳಸ್ಕೊಂಡು ಹೇಗೆ ಯಾವ ರೀತಿಯಾಗಿ ಟ್ರ್ಯಾಪನ್ನು ಮಾಡಿಕೊಂಡು ದೇಶದ ಮಾಹಿತಿಯನ್ನು ಸೋರಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂಥೇಳಿ ಸೊ ಇದು ತಲೆತಲಾಂತರಗಳಿಂದ ಬಂದಿರೋದು ಹಿಂದೆ ಕೂಡ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಮಹಿಳೆಯರನ್ನ ಬಳಸ್ಕೊಂಡೇ ಈ ರೀತಿಯಾಗಿ ಟ್ರ್ಯಾಪ್ ಮಾಡಿ ಹಾಳು ಮಾಡುವಂಥ ಕೆಲಸ ಈಗ ದೇಶದ ವಿಚಾರದಲ್ಲೂ ಇದೇ ನಡೀತಾ ಇದೆ